ಲೋಕಸಭಾ ಚುನಾವಣೆಯ ವೇಳೆ ಕೆಲ ದಿನಗಳ ಕಾಲ ಜೈಲಿನಿಂದ ಹೊರಬಂದ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಚುನಾವಣಾ ಪ್ರಚಾರದಲ್ಲಿ ಸಿಎಂ ಯೋಗಿ ಬಗ್ಗೆ ದೊಡ್ಡ ಹೇಳಿಕೆಯನ್ನು ನೀಡಿದರು. ಮುಂದಿನ ಚುನಾವಣೆಯಲ್ಲಿ ಯೋಗಿ ಆದಿತ್ಯನಾಥ್ ಅವರನ್ನ ಕಣಕ್ಕಿಳಿಸಲಾಗುತ್ತದೆ ಅಂತ ಹೇಳಿದರು. ಆದರೆ ಇದಕ್ಕೆ ಬಿಜೆಪಿ ತೀವ್ರ ಪ್ರತಿದಾಳಿಯನ್ನು ನಡೆಸಿತ್ತು. ಈ ನಡುವೆ ಮತ್ತೊಮ್ಮೆ ಸಿಎಂ ಯೋಗಿ ಸುದ್ದಿಯಲ್ಲಿದ್ದಾರೆ. ವಾಸ್ತವವಾಗಿ ಹಿರಿಯ ಪತ್ರಕರ್ತ ಶ್ಯಾಮಲಾಲ್ ಯಾದವ್ ಅವರು ಎಟ್ ದಿ ಹಾರ್ಟ್ ಆಫ್ ಪವರ್ ದಿ ಚೀಫ್ ಮಿನಿಸ್ಟರ್ಸ್ ಆಫ್ ಉತ್ತರ ಪ್ರದೇಶದ ಪುಸ್ತಕದಲ್ಲಿ ಅನೇಕ ವಿಚಾರಗಳನ್ನು ಉಲ್ಲೇಖಿಸಿದ್ದಾರೆ. ಅದರಲ್ಲಿ ಅಚ್ಚರಿ ಉಂಟು ಮಾಡುವಂತಹ ವಿಚಾರ ಅಂತ ಅಂದರೆ 2022 ವಿಧಾನಸಭಾ ಚುನಾವಣೆಯಲ್ಲಿ ಯೋಗಿ ಆದಿತ್ಯನಾಥ್ ಅವರನ್ನು ತೆಗೆದುಹಾಕಲು ತಯಾರಿ ನಡೆಸಲಾಗ್ತಾ ಇತ್ತು ಎಂಬುದು. ಅವರು ತಮ್ಮ ಪುಸ್ತಕದಲ್ಲಿ ಈ ಬಗ್ಗೆ ಬರೆಯುತ್ತಾ, ಉತ್ತರ ಪ್ರದೇಶದಲ್ಲಿ 2022 ವಿಧಾನಸಭಾ ಚುನಾವಣೆಗೆ ಕೇವಲ 9 ತಿಂಗಳು ಬಾಕಿ ಉಳಿದಿದೆ. ಇಂತಹ ಪರಿಸ್ಥಿತಿಯಲ್ಲಿ ಬಿಜೆಪಿ ಮತ್ತು ಆರ್ಎಸ್ಎಸ್ ನಾಯಕರ ನಡುವೆ ಲಕ್ನೋದಿಂದ ದೆಹಲಿಯವರೆಗೆ ಹಲವು ಸಭೆಗಳು ನಡೆದಿವೆ. ಒಂದು ಕಾಲದಲ್ಲಿ ಯೋಗಿ ಆದಿತ್ಯನಾಥ್ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವುದು ನಿರ್ಧಾರವಾಗಿತ್ತು. ಯೋಗಿ ಆದಿತ್ಯನಾಥ್ ನಾಯಕತ್ವದಲ್ಲಿ ಯಾವುದೇ ಬದಲಾವಣೆ ಮಾಡುವ ಮೊದಲು ಪ್ರಸ್ತುತ ಸರ್ಕಾರದಲ್ಲಿ ಯೋಗಿ ಅವರನ್ನು ಸಿಎಂ ಸ್ಥಾನದಿಂದ ತೆಗೆದುಹಾಕಿದ್ರೆ ಪಕ್ಷಕ್ಕೆ ನಷ್ಟವಾಗಬಹುದು ಎಂಬುದು ಬಿಜೆಪಿ ಹೈಕಮಾಂಡ್ ತಿಳಿದುಕೊಂಡಿದೆ ಅಂತ ಹೇಳಿದ್ದಾರೆ. ಯೋಗಿ ಅವರನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿಸುವ ಪ್ರಯತ್ನದ ಹಿಂದಿನ ಕಾರಣವನ್ನು ಶ್ಯಾಮ್ಲಾಲ್ ಯಾದವ್ ತಮ್ಮ ಪುಸ್ತಕದಲ್ಲಿ ನೀಡಿಲ್ಲ. ಆದರೆ ಸಿಎಂ ಯೋಗಿ ಅವರ ಮೇಲೆ ಬರೆದಿರುವ 16 ಪುಟಗಳಲ್ಲಿ ಯೋಗಿ ಸರ್ಕಾರದ ವಿರುದ್ಧ ನಡೀತಾ ಇರುವ ಕೆಲವು ಸಂಗತಿಗಳನ್ನು ಖಂಡಿತವಾಗಿ ನಮೂದಿಸಲಾಗಿದೆ. ಆ ವೇಳೆ ಕೇಶವ್ ಪ್ರಸಾದ್ ಮೌರ್ಯ ಜೊತೆ ಸಿಎಂ ಯೋಗಿ ಟೆನ್ಷನ್ ಕೂಡ ಹೆಚ್ಚಿತ್ತು. ಆದಾಗ್ಯೂ ಕೂಡ ಸಂಘದ ಮುಖಂಡರ ಮಧ್ಯಪ್ರವೇಶದ ನಂತರ ಜೂನ್ 22, 2021 ಯೋಗಿ ಆದಿತ್ಯನಾಥ್ ಅವರು ಕೇಶವ್ ಪ್ರಸಾದ್ ಮೌರ್ಯ ಅವರನ್ನು ಭೇಟಿ ಮಾಡಲು ಇದ್ದಕ್ಕಿದ್ದಂತೆ ಬಂದರು. ಉಭಯ ನಾಯಕರ ನಡುವಿನ ಅಂತರವನ್ನು ಕಡಿಮೆ ಮಾಡುವ ಪ್ರಯತ್ನ ನಡೀತಾ ಇದೆ ಎಂಬ ದೃಷ್ಟಿಕೋನದಿಂದ ಈ ಸಭೆಯನ್ನು ನೋಡಲಾಗಿದೆ ಅಂತ ಹೇಳಲಾಗಿದೆ. ಇನ್ನು ವಾಸ್ತವವಾಗಿ 2016 ಕೇಶವ್ ಪ್ರಸಾದ್ ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು 2017 ಬಿಜೆಪಿ ಬಂಪರ್ ಗೆಲುವು ಸಾಧಿಸಿತು. ಈ ದೊಡ್ಡ ಗೆಲುವಿನೊಂದಿಗೆ ಕೇಶವ್ ಪ್ರಸಾದ್ ಮೌರ್ಯ ಅವರು ಸಿಎಂ ಸ್ಥಾನದ ರೇಸ್ನಲ್ಲಿ ಮುಂದಿದ್ದರು. ಆದರೆ ಯೋಗಿ ಆದಿತ್ಯನಾಥ್ ಅವರನ್ನು ಸಿಎಂ ಮಾಡಿದ್ರಿಂದ ಉಭಯ ನಾಯಕರ ನಡುವೆ ಭಿನ್ನಾಭಿಪ್ರಾಯ ಶುರುವಾಗಿದೆ.